ವಿದ್ಯಾರ್ಥಿಗಳೇ, ಇವತ್ತಿನ ಒಂದು ಅವಧಿಯಲ್ಲಿ 9ನೇ ತರಗತಿಯ ವಿಜ್ಞಾನ ವಿಷಯದ ಕುರಿತಾಗಿ ನಾವೆಲ್ಲರೂ ಅಭ್ಯಾಸವನ್ನು ಮಾಡೋಣ. ಕಳೆದ ಒಂದು ಅವಧಿಗಳಲ್ಲಿ ನಾವು ಆಹಾರ ಸಂಪನ್ಮೂಲಗಳಲ್ಲಿ ಸುಧಾರಣೆ ಅಂತಕ್ಕಂಥ ಅಧ್ಯಾಯದಲ್ಲಿ ಪಶುಸಂಗೋಪನೆ ಅಂದ್ರೆ ಏನು, ಪಶುಸಂಗೋಪನೆಯಲ್ಲಿ ಬರ್ತಕ್ಕಂಥ ವಿಧಗಳಾವು, ಅವುಗಳ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇದ್ವಿ. ಪಶುಸಂಗೋಪನೆ ಅಂತಂದ್ರೆ ರೈತ ತನ್ನ ಕೃಷಿಯ ಚಟುವಟಿಕೆ ಜೊತೆ ಜೊತೆಗೆ ಆರ್ಥಿಕವಾಗಿ ಹಾಗೂ ವಾಣಿಜ್ಯದ ಲಾಭಕ್ಕಾಗಿ, ವಾಣಿಜ್ಯ ಉದ್ದೇಶಕ್ಕಾಗಿ ಏನ್ ಮಾಡ್ತಾನೆ ಅಂತಂದ್ರೆ ಕೆಲವಷ್ಟು ಹಸುಗಳನ್ನ, ದನಗಳನ್ನ, ಕೋಳಿಗಳನ್ನ, ಮೀನು ಸಾಕಾಣಿಕೆ, ಹೀಗೆ ಸಾಕಷ್ಟು ಪರ್ಯಾಯ ಮಾರ್ಗಗಳನ್ನು ಹುಡುಕೊಂಡು ಆರ್ಥಿಕವಾಗಿ ಸದೃಢನಾಗಲು ಬಯಸ್ತಾ ಇರ್ತಾನೆ. ಅಂಥದ್ರಲ್ಲಿ ಪಶುಸಂಗೋಪನೆಯಲ್ಲಿ ಯಾವೆಲ್ಲ ವಿಧಗಳ ಒಂದು ಪಶುಸಂಗೋಪನೆ ನಡೀತಾ ಇದೆ ಅನ್ನೋದ್ರ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಇಲ್ಲಿ ಮೊದಲನೇದಾಗಿ ನಾವು ದನಗಳ ಸಾಕಾಣಿಕೆ ಅಂತ ಬರುತ್ತೆ. ಸೊ ಪ್ರತಿಯೊಬ್ಬ ರೈತ ಸಾಮಾನ್ಯವಾಗಿ ನಮ್ಮ ದೇಶದಲ್ಲಿ ಸಿಗ್ತಕ್ಕಂಥ ಎಲ್ಲ ರೈತರನ್ನ ನೀವು ಅಬ್ಸರ್ವ್ ಮಾಡಿದಾಗ, ನೋಡಿದಾಗ ನಿಮಗ ಬಹಳಷ್ಟು ಜನ ಏನಪ್ಪಾ ಅಂತಂದ್ರೆ ದನಗಳ ಸಾಕಾಣಿಕೆ ಮಾಡೋದನ್ನ ನೀವು ಕಾಣಬಹುದಾಗಿದೆ. ದನಗಳನ್ನ ಯಾಕೆ ಸಾಕ್ಬೇಕು? ಮೊದಲನೇದಾಗಿ ಹೈನುಗಾರಿಕೆ, ಒಂದೆರಡು ಉದ್ದೇಶಗಳನ್ನ ಅದರ ಹಿಂದೆ ನಾವು ಕಾಣಬಹುದು. ಒಂದು ಹೈನುಗಾರಿಕೆಗಾಗಿ, ಎರಡನೇದು ಏನು ಅಂತಂದ್ರೆ ಈಗ ಸಾಗಾಣಿಕೆ ಅಥವಾ ಏನಾದರೂ ವಸ್ತುಗಳನ್ನ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸ್ಥಳಾಂತರಿಸಲಿಕ್ಕೆ, ಅಥವಾ ನೀರಾವರಿ ವ್ಯವಸ್ಥೆ. ಮೊದಲಿನ ಸಂದರ್ಭದಲ್ಲಿ ಅಂದ್ರೆ ಹಳೆಯ ಕಾಲದಲ್ಲಿ, ಪ್ರಾಚೀನ ಕಾಲದಲ್ಲಿ ಬಾವಿಯಿಂದ ನೀರನ್ನ ಎತ್ತಲಿಕ್ಕೂ ಕೂಡ ಈ ದನಗಳನ್ನ ಬಳಸ್ಕೊಳ್ತಾ ಇದ್ರು. ಭಾರದ ವಸ್ತುಗಳನ್ನ ಒಂದು ಕಡೆ ಇನ್ನೊಂದು ಕಡೆ, ಒಂದ್ ಕಡೆಯಿಂದ ಮತ್ತೊಂದು ಕಡೆ ಸಾಗಾಣಿಕೆ ಮಾಡೋಗೋಸ್ಕರನು ಕೂಡ ಏನ್ ಮಾಡ್ತಿದ್ರು, ಈ ದನಗಳನ್ನ ಬಳಸ್ಕೊಳ್ತಾ ಇದ್ರು. ಹಾಗಾದ್ರೆ ದನಗಳ ಸಾಕಾಣಿಕೆಯ ಕುರಿತು ಕಳೆದ ಅವಧಿಯಲ್ಲಿ ನಾವು ಚರ್ಚೆ ಮಾಡಿದೀವಿ, ಆದ್ರೂ ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನ, ಇನ್ನಷ್ಟು ಮಾಹಿತಿಯನ್ನ ತಿಳಿದುಕೊಂಡು ಅದಾದ ನಂತರ ಬರ್ತಕ್ಕಂತ ಕೋಳಿ ಸಾಕಾಣಿಕೆ ಆಗಿರ್ಬೋದು, ಮೀನು ಉತ್ಪಾದನೆ ಆಗಿರ್ಬೋದು, ಮೀನು ಉತ್ಪಾದನೆಯಲ್ಲಿ ಎಷ್ಟು ಪ್ರಕಾರ ಅಥವಾ ಮೀನುಗಾರಿಕೆಯಲ್ಲಿ ಎಷ್ಟು ರೀತಿಯ ಮೀನುಗಾರಿಕೆಯನ್ನ ನಾವು ಕಾಣಬಹುದಾಗಿದೆ. ಅದಾದ ನಂತರ ಜೇನು ಸಾಕಾಣಿಕೆ, ಅದ್ರ ಬಗ್ಗೆ ಎಲ್ಲಾನು ನಾವು ತಿಳಿತಾ ಹೋಗೋಣ. ಮೊದಲಿಗೆ ಪಶುಸಂಗೋಪನೆಯಲ್ಲಿ ಬರ್ತಕ್ಕಂಥದ್ದು ದನಗಳ ಸಾಕಾಣಿಕೆ, ಅದ್ರ ಬಗ್ಗೆ ತಿಳಿದುಕೊಳ್ಳೋಣ. ನೋಡ್ರಿ, ಈಗ ಬಹಳಷ್ಟು ಬೇರೆ ಬೇರೆ ಜಾತಿಯ ಹಸುಗಳನ್ನು ನಾವು ನೋಡ್ತಾ ಇದೀವಿ. ಇದಕ್ಕೆ ಉದ್ದೇಶ ಏನು ಅಂತಂದ್ರೆ ಹೆಚ್ಚಿನ ಪ್ರಮಾಣದ ಹಾಲನ್ನ, ಕ್ಷೀರ ಉತ್ಪಾದನೆ, ಹಾಲಿನ ಉತ್ಪಾದನೆ. ನಾವು ಇಲ್ಲಿ ನೋಡ್ಬೋದು ಚಿತ್ರದಲ್ಲಿ ಹಸುಗಳನ್ನ ಮತ್ತು ಎಮ್ಮೆಗಳಾಗಿರ್ಬೋದು, ಇವುಗಳನ್ನೆಲ್ಲ ಬಳಸೋದು ಎದಕ್ಕೆ ಅಂತಂದ್ರೆ ಹೈನುಗಾರಿಕೆಗಾಗಿ. ಇನ್ಕೇಸ್ ಏನಾದ್ರೂ ಅವು ಹಾಲನ್ನ ಕೊಡೋದು ನಿಲ್ಲಿಸಿದ್ದೇ ಆದ್ರೆ ಅವುಗಳನ್ನ ಮತ್ತೆ ನಾವೇನ್ ಮಾಡ್ಬೋದು, ಭೂಮಿಯನ್ನ ಉಳುಮೆ ಮಾಡ್ಲಿಕ್ಕೆ ಬಳಸ್ಕೊಳ್ಬಹುದು. ಜೊತೆಗೆ ಎತ್ತುಗಳನ್ನ ನಾವು ಬಳಸ್ಕೊಳ್ತಾ ಇರ್ತೀವಿ. ಅದು ಉದ್ದೇಶ ಏನು ಅಂತಂದ್ರೆ ಭೂಮಿಯನ್ನ ಉಳುಮೆ ಮಾಡ್ಲಿಕ್ಕೆ, ಭಾರವಾದ ವಸ್ತುಗಳನ್ನ ಸಾಗಾಣಿಕೆ ಮಾಡ್ಲಿಕ್ಕೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ. ಜೊತೆಗೆ ಕ್ಷೀರೋತ್ಪಾದನಾ ಅವಧಿಯನ್ನ ಹೆಚ್ಚಿಸುವ ಮೂಲಕ ಹಾಲಿನ ಉತ್ಪಾದನೆಯನ್ನ ಹೆಚ್ಚಿಸಬಹುದು ಅಂತ ಹೇಳಾಗ್ತದ. ಕ್ಷೀರೋತ್ಪಾದನಾ ಅವಧಿಯನ್ನ ಹೆಚ್ಚು ಮಾಡೋದು ಅಂದ್ರೆ ಏನರ್ಥ? ಕ್ಷೀರೋತ್ಪಾದನಾ ಅವಧಿಯನ್ನು ಹೆಚ್ಚಿಸುವ ಮೂಲಕ, ಹೆಚ್ಚಿಸುವುದಂದ್ರೆ ಏನರ್ಥ? ಕ್ಷೀರೋತ್ಪಾದನೆ ಅಂದ್ರೆ ಹಾಲಿನ ಉತ್ಪಾದನೆ, ಅದರ ಅವಧಿಯನ್ನ ಹೆಚ್ಚಿಸುವುದು. ಅಂದ್ರೆ ಬಹಳ ಸರಳವಾಗಿ ನಿಮ್ಗೆ ಹೇಳಬೇಕು ಅಂತಂದ್ರೆ, ಈಗ ಒಂದು ಹಸು ತಾನು ಕರುವನ್ನ ಇಟ್ಟ ನಂತರ, ಕರುವನ್ನ ಕೊಟ್ಟ ನಂತರ ಆರು ತಿಂಗಳು, ಎಂಟು ತಿಂಗಳು ಅದೇನ್ ಮಾಡ್ತದೆ, ಹಾಲನ್ನ ಕೊಡ್ತದೆ. ಬಟ್ ಅದಕ್ಕಿಂತ ಜಾಸ್ತಿ ಸಮಯ ಅಂದ್ರೆ ಅದು ಸುಮಾರು 12 ತಿಂಗಳು 18 ತಿಂಗಳು ಹಾಲನ್ನ ಕೊಡಬೇಕು ಅಂತಹ ಉದ್ದೇಶ ನಮ್ದಾಗಿರ್ತದೆ. ಯಾಕಂತಂದ್ರೆ ಹೆಚ್ಚು ಹಾಲನ್ನ ಕೊಟ್ರೆ ನಮ್ಗೆ ಹೆಚ್ಚು ಆರ್ಥಿಕವಾಗಿ ಸಹಾಯ ಆಗ್ತದ ಅನ್ನೋ ಕಾರಣಕ್ಕಾಗಿ ಕ್ಷೀರೋತ್ಪಾದನದ ಅವಧಿಯನ್ನ ಹೆಚ್ಚಿಸಬಹುದು. ನಾವು ಪ್ರಯೋಗಾಲಯದಲ್ಲಿ ತಳಿ ಅಭಿವೃದ್ಧಿ ಅಂತ ಏನ್ ಹೇಳ್ತೀವಿ, ಆ ಒಂದು ತಂತ್ರಜ್ಞಾನದಿಂದ ನಾವು ಏನ್ ಮಾಡ್ಕೊಳ್ಬಹುದು, ಅದರ ಅವಧಿಯನ್ನು ಹೆಚ್ಚಿಸಿಕೊಳ್ಬಹುದು. ಅಂತಂದ್ರೆ ಕೆಲವು ಹಸುಗಳು ಏನಾಗುತ್ತೆ ಅಂತಂದ್ರೆ ವರ್ಷಕ್ಕೆ ಒಂದು ಬಾರಿ ಒಂದು ಕರುವನ್ನ ಕೊಡ್ತಾ ಹೋಗುತ್ತೆ. ಸೊ ಹಾಗಾಗಿ ವರ್ಷಕ್ಕೆ ಪ್ರತಿ ವರ್ಷ ಅದು ಕರುವನ್ನ ಕೊಡ್ತಾ ಹೋದಂತೆ ಅದರ ಕ್ಷೀರೋತ್ಪಾದನ, ಹಾಲು ಕೊಡುವಂತಹ ಅವಧಿ ಕಡಿಮೆ ಆಗಿರುತ್ತೆ. ಸೊ ಅದು ಸುಮಾರು 5 ಅಥವಾ 6 ತಿಂಗಳು ಮಾತ್ರ ಹಾಲು ಕೊಟ್ಟು ಅದಾದ ನಂತರ ಹಾಲನ್ನ ಬಂದ್ ಮಾಡುವಂತ ಸಾಧ್ಯತೆ ಇರ್ತದೆ. ಸೊ ಅದಕ್ಕೆ ಹಾಗಾಗಬಾರ್ದು. ಅದು ಕರುವನ್ನ 2 ವರ್ಷಕ್ಕೊಮ್ಮೆ ಕೊಟ್ರೆ ಅದರ ಕ್ಷೀರೋತ್ಪಾದನಾ ಅವಧಿ ಅಂದ್ರೆ ಹಾಲು ಕೊಡುವಂತ ಅವಧಿ ಏನಾಗಿರ್ತದೆ, ಹೆಚ್ಚಿಗೆ ಆಗ್ತದೆ. ಆ ರೀತಿ ಮಾಡ್ಕೊಳ್ಬಹುದು. ಸೊ ವಿದೇಶಿ ಅಥವಾ ಅನ್ಯ ದೇಶೀಯ ತಳಿ, ಉದಾಹರಣೆ ಜರ್ಸಿ, ಬ್ರೌನ್, ಸ್ವಿಸ್, ಇವುಗಳನ್ನ ಕ್ಷೀರೋತ್ಪಾದನಾ ಅವಧಿಗಾಗಿನೇ ಆಯ್ಕೆ ಮಾಡಿಕೊಳ್ಳಲಾಗದು. ನಿಮ್ಮ ಸುತ್ತಮುತ್ತಲು ಅಥವಾ ನಿಮ್ಮ ಹಳ್ಳಿಗಳಲ್ಲಿ ಅಥವಾ ನೀವು ನೋಡಿರಬಹುದು ಏನು ಅಂತಂದ್ರೆ ಜರ್ಸಿ ಆಕಳು ಅಥವಾ ಹಸು ಅಂತ ಹೇಳ್ತೀವಿ, ಕಪ್ಪು ಬಿಳುಪು ಮೇಲ್ಮೈ ಬಣ್ಣವನ್ನು ಹೊಂದಿರುತ್ತೆ. ಸೊ ಆ ಆಕಳು ಸುಮಾರು 10-15 ಲೀಟರ್ 20 ಲೀಟರ್ ಹಾಲನ್ನ ಕೊಡ್ತದೆ.
ಹಾಗಾದ್ರೆ ಆ ಹಸುವನ್ನ ಸಾಕುವಂತ ಉದ್ದೇಶ ಇಷ್ಟೇ, ಹೆಚ್ಚಿನ ಪ್ರಮಾಣದ ಕ್ಷೀರ ಉತ್ಪಾದನೆಗಾಗಿ, ಹಾಲಿನ ಉತ್ಪಾದನೆಗಾಗಿ. ಹೀಗೆ ಬೇರೆ 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 ಜಾತಿಯ ಒಂದು ಹಸುಗಳನ್ನ ನಾವು ಏನ್ ಮಾಡಬಹುದು, ಕಾಣಬಹುದಾಗಿದೆ. ಬೇರೆ ಬೇರೆ ಜೆರ್ಸಿ ತಳಿ, ಬ್ರೌನ್ ಸ್ವಿಸ್ ಅಂತಕ್ಕಂಥದ್ದು ವಿದೇಶಗಳಲ್ಲಿ ನಾವು ಕಾಣಬಹುದು. ಇವುಗಳನ್ನೆಲ್ಲ ನಮ್ಮ ದೇಶದಲ್ಲೂ ಕೆಲವೊಂದಷ್ಟನ್ನು ನಾವೇನ್ ಮಾಡ್ಕೊಂಡಿದೀವಿ, ಇವತ್ತು ಅಲ್ಲಿಂದ ಆಮದು ಮಾಡ್ಕೊಂಡಿದೀವಿ. ಹಾಗೆ ಸ್ಥಳೀಯ ತಳಿ ಉದಾಹರಣೆ ಯಾವುದು ಅಂದ್ರೆ ಕೆಂಪು ಸಿಂಧಿ, ಸಾಹಿವಾಲ್ಗಳು ರೋಗಗಳ ವಿರುದ್ಧ ಉತ್ತಮ ನಿರೋಧಕ ಶಕ್ತಿಯನ್ನ ಹೊಂದಿರುತ್ತವೆ. ನೋಡ್ರಿ, ದನಗಳಲ್ಲಿನೂ ಕೆಲವೊಂದಷ್ಟು ವಿಶೇಷ ಗುಣಗಳನ್ನ ನಾವು ಬಯಸ್ತಾ ಇರ್ತೀವಿ. ನಾವಂದ್ರೆ ಯಾರೋ ರೈತರು, ಏನು ಹಾಲು ಹೆಚ್ಚಿಗೆ ಕೊಡಬೇಕು, ಎರಡನೇದು ಅದರ ಮೇಂಟೆನೆನ್ಸ್ ಕಡಿಮೆ ಇರಬೇಕು. ಅಂದ್ರೆ ಅದಕ್ಕೆ ಬಹಳಷ್ಟು ಖರ್ಚುದಾಯಕ ಇರಬಾರದು, ಅಂದ್ರೆ ಅದಕ್ಕೆ ರೋಗ ನಿರೋಧಕ ಶಕ್ತಿ ಹೆಚ್ಚಿರಬೇಕು. ಅಂತಹ ಹಸುವನ್ನ ರೈತರು ಏನ್ ಮಾಡ್ತಿರ್ತಾರೆ, ಇಷ್ಟ ಪಡ್ತಿರ್ತಾರೆ. ಸೊ ಹಾಗಾದ್ರೆ ಅದನ್ನ ಕ್ರಾಸ್ ಮಾಡೋದು, ಅದನ್ನ ಅಂತಂದ್ರೆ ಯಾವುದು ರೋಗ ನಿರೋಧಕ ಶಕ್ತಿ ಹೆಚ್ಚಿದೆ ಆ ಒಂದು ಪ್ರಾಣಿ, ಗಂಡು ಪ್ರಾಣಿಯನ್ನ ತೆಗೆದುಕೊಂಡು, ಯಾವುದು ಹೆಚ್ಚು ಹಾಲು ಕೊಡ್ತದ ಆ ಹೆಣ್ಣು ಹಸುವನ್ನು ತೆಗೆದುಕೊಂಡು ಅದರ ಸಂತಾನೋತ್ಪತ್ತಿಯನ್ನ ಮಾಡಿದ್ದೇ ಆದ್ರೆ ಅದರಿಂದ ಹುಟ್ಟತಕ್ಕಂತಹ ಕರು ಏನಿರ್ತದಲ್ಲ ಅದು ಎರಡೂ ಗುಣಗಳನ್ನ ಪ್ರದರ್ಶಿಸ್ತದ. ಹಾಗಾಗಿ ಅಂತಹ ಒಂದು ತಂತ್ರಜ್ಞಾನ ಇವತ್ತು ತಳಿ ತಂತ್ರಜ್ಞಾನ ಅಂತ ಹೇಳ್ತೀವಿ ನಾವು. ಹಾ ಹೌದಾ? ಸೊ ಆ ರೀತಿ ಮಾಡಲಾಗಿದೆ. ನಮ್ಮ ದೇಶೀಯ ತಳಿಗಳನ್ನು ಕೂಡ ನಾವೇನು ನೋಡಬಹುದು, ಕೆಂಪು ಸಿಂಧಿ ಆಗಿರ್ಬೋದು, ಸಾಹಿವಾಲ್ ಅಂತಕ್ಕಂಥ ನಮ್ಮ ಭಾರತ ದೇಶದ ಮತ್ತು ಬೇರೆ ದೇಶದಲ್ಲಿನೂ ಕೂಡ ಇವುಗಳನ್ನು ನಾವು ಕಾಣಬಹುದಾಗಿದೆ. ಜೊತೆಗೆ ಕೋಳಿ ಸಾಕಾಣಿಕೆ ಅಂತಕ್ಕಂಥದ್ದು ಎರಡನೇದು, ರೈತ ತನ್ನ ಲಾಭಕ್ಕಾಗಿ ಮಾಡಿಕೊಂಡಿರ್ತಕ್ಕಂಥ ಎರಡನೇ ಪಶುಸಂಗೋಪನೆ ಏನು ಅಂತಂದ್ರೆ ಕೋಳಿ ಸಾಕಾಣಿಕೆ. ಸೊ ಕೋಳಿಯನ್ನ ಎರಡು ಉದ್ದೇಶಗಳಿಗೆ ಸಾಕಲಾಗ್ತದ, ಒಂದು ಮೊಟ್ಟೆಯನ್ನ ತಯಾರು ಮಾಡಲಿಕ್ಕೆ ಮೊದಲನೇದು, ಎರಡನೇದು ಮಾಂಸದ ಉತ್ಪಾದನೆಗಾಗಿ. ಕೇವಲ ಮೊಟ್ಟೆಯನ್ನ ಅಷ್ಟೇ ಅಲ್ಲ, ಮಾಂಸದ ಉತ್ಪಾದನೆಯನ್ನು ಕೂಡ ನಾವು ಏನ್ ಮಾಡ್ಬೋದು, ಕೋಳಿಗಳಿಂದ ಪಡಿಬಹುದು. ಸೊ ಹಾಗಾಗಿ ಕೋಳಿ ಸಾಕುವಂತ ಉದ್ದೇಶ, ಎರಡು ಉದ್ದೇಶ, ಪ್ರಮುಖ ಉದ್ದೇಶಗಳನ್ನು ನೀವು ನೆನಪಿಟ್ಕೊಳ್ಬೇಕು. ಒಂದು ಮೊಟ್ಟೆಯ ಉತ್ಪಾದನೆ, ಎರಡನೇದು ಮಾಂಸದ ಉತ್ಪಾದನೆ. ಹಾಗಾದ್ರೆ ಕೋಳಿ ಸಾಕಾಣಿಕೆಯ ಬಗ್ಗೆ ನಾವು ಸ್ವಲ್ಪ ತಿಳಿದುಕೊಳ್ಳೋಣ. ಮೊಟ್ಟೆ ಮತ್ತು ಕೋಳಿ ಮಾಂಸದ ಉತ್ಪಾದನೆಗಾಗಿ ಸಾಕು ಕೋಳಿಗಳನ್ನ ಬೆಳೆಸುವುದಕ್ಕಾಗಿ ಏನಂತ ಕರೀತಾರೆ, ಕೋಳಿ ಸಾಕಾಣಿಕೆ. ಹಾಗಾದ್ರೆ ನಿಮ್ಗೆ ಪ್ರಶ್ನೆ ಬರ್ಬೋದು, ಕೋಳಿ ಸಾಕಾಣಿಕೆ ಎಂದರೇನು? ಕೋಳಿ ಸಾಕಾಣಿಕೆ ಅಂದ್ರೆ ಮೊಟ್ಟೆ ಮತ್ತು ಮಾಂಸದ ಉತ್ಪಾದನೆಗಾಗಿ ಮಾಡುವಂತಹ ಅಥವಾ ಕೋಳಿಯನ್ನ ಸಾಕುವಂತಹ ಪ್ರಕ್ರಿಯೆಗೆ ಕೋಳಿ ಸಾಕಾಣಿಕೆ ಎನ್ನುತ್ತಾರೆ. ಆದ್ದರಿಂದ ಮೊಟ್ಟೆಗಳನ್ನು ಉತ್ಪಾದಿಸಲು ಲೇಯರ್ಸ್ ನೋಡ್ರಿ ಬಹಳ ಇಂಪಾರ್ಟೆಂಟ್. ಮೊಟ್ಟೆಗಳನ್ನ ಪಡಿಲಿಕ್ಕೆ ಬಳಸುವಂತಹ ಜಾತಿ, ಕೋಳಿಯ ಜಾತಿ ಯಾವುದು ಅಂದ್ರೆ ಲೇಯರ್ಸ್. ಆಮೇಲೆ ಮಾಂಸಕ್ಕಾಗಿ ಬ್ರಾಯ್ಲರ್ಸ್ ಅಂತಕ್ಕಂಥ ಕೋಳಿಯ ಜಾತಿಗಳನ್ನ ಇವತ್ತು ಅಭಿವೃದ್ಧಿ ಪಡಿಸಲಾಗಿದೆ. ಸೊ ಲೇಯರ್ಸ್ ಏನ್ ಮಾಡುತ್ತೆ ಅಂದ್ರೆ ಹೆಚ್ಚಿನ ಸಂಖ್ಯೆಯ ಮೊಟ್ಟೆಗಳನ್ನ ಕೊಡ್ತಾ ಹೋಗುತ್ತೆ. ಬ್ರಾಯ್ಲರ್ಸ್ ಅನ್ನೋದು ಅದು ತನ್ನ ವೇಟ್ ಅನ್ನ ತೂಕವನ್ನ ಹೆಚ್ಚಿಸಿಕೊಳ್ತಾ ಹೋಗುತ್ತೆ, ಬೇಗನೆ ಅದೇನಪ್ಪ ಅಂತಂದ್ರೆ ದೊಡ್ಡದಾಗಿ ಬಿಡುತ್ತೆ. ಹಾಗಾಗಿ ಬ್ರಾಯ್ಲರ್ಸ್ ಅನ್ನ ಬಳಸುವಂತ ಉದ್ದೇಶ, ಬ್ರಾಯ್ಲರ್ಸ್ ಕೋಳಿಗಳನ್ನ ಸಾಕುವ ಉದ್ದೇಶ ಏನು ಅಂತಂದ್ರೆ ಮಾಂಸವನ್ನ ಉತ್ಪಾದನೆ ಮಾಡಲಿಕ್ಕೆ. ಒಂದು ಕೆಜಿ ಕೋಳಿ ಒಂದು ಎರಡು ಮೂರು ತಿಂಗಳ ನಂತರ 5 ಕೆಜಿನೋ 10 ಕೆಜಿನೋ ಆಗ್ಬಹುದು. ಸೊ ಆ ರೀತಿಯಾಗಿ ಆ ಒಂದು ಗುಣ ಹೊಂದಿರತಕ್ಕಂತ ಕೋಳಿಯನ್ನ ಇವತ್ತು ಏನ್ ಮಾಡಲಾಗಿದೆ, ಪಡೆಯಲಾಗಿದೆ, ಅಭಿವೃದ್ಧಿಪಡಿಸಲಾಗಿದೆ. ಎಲ್ಲಿ ಅಭಿವೃದ್ಧಿಪಡಿಸಲಾಗಿದೆ ಅಂತಂದ್ರೆ ಪ್ರಯೋಗಾಲಯಗಳಲ್ಲಿ ಅಭಿವೃದ್ಧಿಪಡಿಸಿ ಅದನ್ನ ಇಡೀ ಸಮಾಜಕ್ಕೆ ಅಥವಾ ಇಡೀ ಜನರಿಗೆ, ಕೃಷಿಕರಿಗೆ ತಲುಪುವಂತೆ ಇವತ್ತು ಮಾಡಲಾಗಿದೆ. ಲೇಯರ್ಸ್ ಮತ್ತು ಬ್ರಾಯ್ಲರ್ಸ್ ಅಂತಕ್ಕಂಥ ಕೋಳಿಗಳ ಚಿತ್ರಗಳನ್ನ ಕೂಡ ನೀವು ಕಾಣಬಹುದು. ಹೌದಾ? ಸೊ ಕೋಳಿ ಸಾಕಾಣಿಕೆಯಲ್ಲಿ ಅನ್ಯ ದೇಶೀಯ ತಳಿ ಯಾವುದು ಅಂತಂದ್ರೆ ಲೆಗ್ ಹಾರ್ನ್. ಸ್ವದೇಶಿ ತಳಿ ಯಾವುದು ಅಂತಂದ್ರೆ ಅಸೀಲ್. ಅನ್ಯ ದೇಶಿ ಅಂದ್ರೆ ವಿದೇಶಿ, ಬೇರೆ ದೇಶದಲ್ಲಿ ಇರ್ತಕ್ಕಂಥ ತಳಿಯನ್ನು ನಾವು ಹೊಸ್ತಾ ಇದೀವಿ, ಅದು ಲೆಗ್ ಹಾರ್ನ್ ಈ ರೀತಿಯಾಗಿದೆ. ಜೊತೆಗೆ ಏನಪ್ಪಾ ಅಂದ್ರೆ ಸ್ವದೇಶೀಯ ತಳಿ, ಉದಾಹರಣೆ ಅಸೀಲ್, ಇದು ನಮ್ಮ ಭಾರತ ದೇಶದಲ್ಲಿ ಇರ್ತಕ್ಕಂಥ ಕೋಳಿಗಳ ಒಂದು ಜಾತಿ ಅಂತ ಹೇಳ್ತೀವಿ. ಸೊ ಈ ರೀತಿಯಾಗಿ ನಾವು ಹೇಳಬಹುದು ಕೋಳಿ ಮರಿಗಳ ಸಂಖ್ಯೆ ಮತ್ತು ಗುಣಮಟ್ಟದ ಆಧಾರದ ಮೇಲೆ ವಾಣಿಜ್ಯ ಉದ್ದೇಶಕ್ಕಾಗಿ ಕೋಳಿ ಮರಿಗಳನ್ನ ಉತ್ಪಾದಿಸಲು ಕುಬ್ಜ ಬ್ರಾಯ್ಲರ್ ಪೋಷಕ ಕೋಳಿಗಳು ಬಹಳಷ್ಟು ಏನಪ್ಪಾ ಅಂತಂದ್ರೆ ಇವತ್ತು ಪ್ರಚಲಿತವಾಗಿವೆ. ಯಾವುದು ಅಂತಂದ್ರೆ ವಾಣಿಜ್ಯ ಉದ್ದೇಶಕ್ಕಾಗಿ ಕೋಳಿ ಮರಿಗಳನ್ನು ಉತ್ಪಾದಿಸಲು. ವಾಣಿಜ್ಯ ಉದ್ದೇಶ ಅಂದ್ರೆ ಏನು?
ಆರ್ಥಿಕವಾಗಿ ಕಮರ್ಷಿಯಲ್ ಆಗಿ ಲಾಭವನ್ನ ತಂದು ಕೊಡುವಂತಹ ಕೋಳಿಗಳನ್ನ ಸಾಕ್ಲಿಕ್ಕೆ ಯಾವುದನ್ನ ಬಳಸ್ತಾರೆ ಅಂದ್ರೆ ಕುಬ್ಜ ಬ್ರಾಯ್ಲರ್. ಬ್ರಾಯ್ಲರ್ ಅನ್ನ ಯಾಕೆ ಬಳಸ್ತಾರೆ ಅನ್ನೋದನ್ನ ಹೇಳಿದ್ದೀನಿ ನಾನು. ಏನು? ಮಾಂಸದ ಉತ್ಪಾದನೆಗಾಗಿ. ಹಾಗಾಗಿ ಮಾಂಸದ ಉತ್ಪಾದನೆಗಾಗಿ ಬಳಸುವಂತಹ ಕೋಳಿಗಳನ್ನ ಹೆಚ್ಚು ವಾಣಿಜ್ಯ ಉದ್ದೇಶಕ್ಕಾಗಿ ಸಾಕಲಾಗ್ತದ. ಇನ್ನ ಬೇಸಿಗೆ ಕಾಲಕ್ಕೆ ಹೊಂದಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿರತಕ್ಕಂತ ವಿಶೇಷ ಗುಣ ಯಾರಲ್ಲಿದೆ ಅಂತಂದ್ರೆ ಈ ಬ್ರಾಯ್ಲರ್ ಇರತಕ್ಕಂತ ಕೋಳಿಗಳಲ್ಲಿದೆ. ಅಂದ್ರೆ ಉಷ್ಣತೆ ಹೆಚ್ಚಿದ್ರು ಇದಕ್ಕೆ ಯಾವುದೇ ರೀತಿಯ ಸಮಸ್ಯೆಗಳು ಆಗೋದಿಲ್ಲ. ಸೊ ಅದನ್ನ ನಾವೀಗ ನೋಡ್ಬೋದು. ಬೇಸಿಗೆ ಕಾಲಕ್ಕೆ ಹೊಂದಿಕೊಳ್ಳುವಂತಹ ಗುಣ ಯಾರಿಗೆ ಇದೆ ಅಂತಂದ್ರೆ ಬ್ರಾಯ್ಲರ್ ಅಂತಕ್ಕಂತ ಕೋಳಿಗೆ ಇದೆ. ಸೊ ಎಲ್ಲಾ ರೀತಿಯ ಹವಾಮಾನಕ್ಕೂ ಹೊಂದಿಕೊಳ್ಳುವಂತಹ ಒಂದು ಹಸುಗಳಾಗಿರ್ಬೋದು, ಕೋಳಿಗಳಾಗಿರ್ಬೋದು, ಇನ್ಯಾವುದೋ ಪ್ರಾಣಿಗಳನ್ನು ನೀವು ಸಾಕಬೇಕು ಅಂತ ಇಷ್ಟ ಇದ್ರೆ ನೀವು ಎಲ್ಲಾ ವಾತಾವರಣಕ್ಕೆ ಹೊಂದಿಕೊಳ್ಳುವಂತಹ ಪ್ರಾಣಿಗಳನ್ನೇ ಸಾಕಿದ್ರೆ ಒಳ್ಳೇದು. ಯಾಕಂತಂದ್ರೆ ಅವು ಏನಪ್ಪಾ ಅಂದ್ರೆ ಹವಾಮಾನಕ್ಕೆ ಹೊಂದಿಕೊಳ್ಳಿಲ್ಲ ಅಂತಂದ್ರೆ ಸತ್ತು ಹೋಗ್ಬಿಡತ್ತೆ. ಸೊ ಅವಾಗ ನಮಗೆ ಸಮಸ್ಯೆ ಆಗ್ಬಿಡುತ್ತೆ. ಅದಕ್ಕ ಸೊ ಆ ರೀತಿಯ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಗೆ ಹೊಂದಿರತಕ್ಕಂತ ಹಸುಗಳನ್ನ ಸಾಕುವುದು ಉತ್ತಮ ಅಥವಾ ಕೋಳಿಗಳನ್ನ ಸಾಕುವುದು ಉತ್ತಮ. ಈ ರೀತಿ ಏನಂತಂದ್ರ ಕೋಳಿ ಸಾಕಾಣಿಕೆಯಲ್ಲಿ ಬ್ರಾಯ್ಲರ್ ಕೋಳಿಯನ್ನ ಯಾಕೆ ಸಾಕಲಾಗ್ತದೆ ಅನ್ನೋದನ್ನ ತಿಳ್ಕೊಳ್ತೀವಿ. ಇನ್ನು ಅದರ ಮುಂದಿನ ಸಂದರ್ಭದಲ್ಲಿ ನಮ್ಮ ಆಹಾರಗಳಲ್ಲಿ ಮೀನು ಪ್ರಾಣಿ ಪ್ರೋಟೀನ್ ಅಗ್ಗದ ಆಕಾರ ನೋಡ್ರಿ. ನೀವು ಕರಾವಳಿ ಭಾಗಕ್ಕೆ ಹೋದ್ರಿ ಅಂತಂದ್ರೆ, ಕರಾವಳಿ ಭಾಗ ಅಂದ್ರೆ ಎಲ್ಲಿ, ಮಂಗಳೂರು ಕಾರವಾರ ಇಂಥ ಕಡೆ ಹೋದ್ರಿ ಅಂತಂದ್ರೆ ಅಲ್ಲಿ ಬಹಳಷ್ಟು ಜನರ ಉದ್ಯೋಗನೇ ಏನಾಗಿದೆ ಅಂತಂದ್ರೆ ಮೀನುಗಾರಿಕೆ ಆಗಿದೆ. ಸೊ ಮೀನುಗಾರಿಕೆ ಇವತ್ತು ಭಾರತ ದೇಶದಲ್ಲಿ ಸುಮಾರು 7,500 ಕಿಲೋಮೀಟರ್ ಸಮುದ್ರ ವ್ಯಾಪ್ತಿಯನ್ನ ಏನು ಭಾರತ ಹೊಂದಿದೆ ಅದರ ತುಂಬೆಲ್ಲ ಮತ್ತು ಮೀನುಗಾರಿಕೆಯನ್ನು ಮಾಡಲಾಗ್ತದೆ. ನಮ್ಮ ಭಾರತ ದೇಶ ಎಷ್ಟು ಕಿಲೋಮೀಟರ್ ಒಂದು ಸಮುದ್ರ ದೂರವನ್ನು ಹೊಂದಿದೆ ಅಂತಂದ್ರೆ 7,500 ಕಿಲೋಮೀಟರ್ ವ್ಯಾಪ್ತಿಯನ್ನ ನಮ್ಮ ಭಾರತ ದೇಶದ ಮೀನುಗಾರಿಕೆ ವ್ಯವಸ್ಥೆ ಹೊಂದಿದೆ. ಸೊ ಅಷ್ಟು ಉದ್ದಕ್ಕೆಲ್ಲಾನು ಏನ್ ಮಾಡಲಾಗ್ತದ, ಮೀನನ್ನ ಹಿಡಿಯಲಾಗ್ತದ. ಸೊ ಯಾಕೆ ಮೀನನ್ನ ನಾವು ಬಳಸ್ತೀವಿ ಅಂತಂದ್ರೆ ಹೆಚ್ಚು ಪ್ರೋಟೀನ್ ಭರಿತ ಇದೆ ಮೀನು, ಜೊತೆಗೆ ಏನಪ್ಪಾ ಅಂದ್ರೆ ಅಗ್ಗವಾಗಿದೆ. ಅಗ್ಗ ಅಂದ್ರೆ ಏನು, ಅದರ ಕಡಿಮೆ ಬೆಲೆಯಲ್ಲಿ ಸಿಗುವಂತದ್ದಾಗಿದೆ. ಹಾಗಾಗಿ ನಮ್ಮ ಆಹಾರಗಳಲ್ಲಿ ಮೀನು ಪ್ರಾಣಿ ಪ್ರೋಟೀನ್ನ ಅಗ್ಗದ ಆಕಾರವಾಗಿದೆ. ಮೀನಿನ ಉತ್ಪಾದನೆ ಈಜು ರೆಕ್ಕೆಯುಳ್ಳ ನಿಜವಾದ ಮೀನು ಮತ್ತು ಸೀಗಡಿ ಮೃದ್ವಂಗಿಗಳಂತಹ ಚಿಕ್ಕು ಮೀನುಗಳನ್ನು ಕೂಡ ಒಳಗೊಂಡಿದೆ. ಸೊ ಮೀನುಗಳಲ್ಲಿ ಸಾಕಷ್ಟು ಬೇರೆ ಬೇರೆ ಪ್ರಕಾರದ ಮೀನುಗಳನ್ನು ನಾವು ನೋಡ್ಬೋದು. ಸಿಗಡಿ ಮೀನು, ಆಮೇಲೆ ಏನಪ್ಪಾ ಅಂದ್ರೆ ಮೃದ್ವಂಗಿಗಳು, ಚಿಕ್ಕು ಮೀನುಗಳು, ಸಾಕಷ್ಟು ವೆರೈಟೀಸ್ ಆಫ್ ಏನಪ್ಪಾ ಅಂದ್ರೆ ಫಿಶಸ್ ಅನ್ನ ನಾವು ಸಮುದ್ರದಲ್ಲಿ ಕಾಣಬಹುದಾಗಿದೆ. ಮೀನುಗಳನ್ನು ಪಡೆಯಲು ಎರಡು ವಿಧಾನಗಳಿವೆ, ಒಂದು ನೈಸರ್ಗಿಕ ಸಂಪನ್ಮೂಲಗಳಿಂದ, ಇನ್ನೊಂದು ನೈಸರ್ಗಿಕ ಮೀನುಗಾರಿಕೆ ಅಂತ ಕರೀತಾರೆ. ಇನ್ನೊಂದು ಯಾವ್ದಪ್ಪ ಅಂತಂದ್ರ ಸಮುದ್ರ ಮೀನುಗಾರಿಕೆ ಮತ್ತು ಕೃತಕ ಮೀನುಗಾರಿಕೆ ಅಂತ ಹೇಳ್ತೀವಿ. ಕೃತಕ ಮೀನುಗಾರಿಕೆ ಮತ್ತು ನೈಸರ್ಗಿಕ ಮೀನುಗಾರಿಕೆ, ಈ ಎರಡು ಪ್ರಕಾರದ ಮೀನುಗಾರಿಕೆಯ ಬಗ್ಗೆ ನಾವು ನೋಡೋದಾದ್ರೆ ನೈಸರ್ಗಿಕ ಅಂದ್ರೆ ಹೆಸರೊಳಗನ ಅರ್ಥ ಅದ. ನೀವು ಯಾವುದೇ ರೀತಿಯ ವೆಚ್ಚವನ್ನ ಮಾಡದೆ, ಖರ್ಚನ್ನ ಮಾಡದೆ, ಆಲ್ರೆಡಿ ಏನಂದ್ರೆ ನಿಸರ್ಗದತ್ತವಾಗಿ ಬೆಳೆದಂತಹ ಮೀನುಗಳನ್ನ ಹಿಡಿದು ತಂದು ಮಾರಾಟ ಮಾಡುವುದೇ ನೈಸರ್ಗಿಕ ಮೀನುಗಾರಿಕೆ. ಉದಾಹರಣೆ ಹೇಳಬೇಕು ಅಂತಂದ್ರೆ ಸಾಮಾನ್ಯವಾಗಿ ನೀವು ನದಿಗಳಲ್ಲಿ ಬರ್ತಕ್ಕಂಥ ಮೀನುಗಳನ್ನ ಹಿಡಿಯುವವರನ್ನು ನೋಡಿರ್ತೀರಿ. ಸೊ ಅವ್ರು ಯಾವುದೇ ರೀತಿಯ ಕಷ್ಟವನ್ನ ಪಟ್ಟಿರುವುದಿಲ್ಲ, ಅಲ್ಲಿ ಮೀನುಗಳನ್ನ ತಂದು ಹಾಕೋದು, ಅವುಗಳನ್ನ ಬೆಳೆಸಲಿಕ್ಕೆ ಆಹಾರ ಹಾಕೋದು ಇನ್ನೂ ಮಾಡಿರುವುದಿಲ್ಲ. ಸೊ ಅಂತಹ ಮೀನುಗಾರಿಕೆಯನ್ನ ನೈಸರ್ಗಿಕ ಮೀನುಗಾರಿಕೆ, ನಿಸರ್ಗದತ್ತವಾಗಿ ಜಲಮೂಲಗಳಲ್ಲಿ ಅಂದ್ರೆ ನೀರಿನ ಮೂಲಗಳಲ್ಲಿ ಕೆರೆ ಆಗಿರ್ಬೋದು, ನದಿ ಆಗಿರ್ಬೋದು, ಸಮುದ್ರ ಆಗಿರ್ಬೋದು, ಅವುಗಳಲ್ಲಿ ಸಿಗ್ತಕ್ಕಂತ ಮೀನುಗಳನ್ನ ಹಿಡಿಯುವುದಕ್ಕ ನೈಸರ್ಗಿಕ ಮೀನುಗಾರಿಕೆ ಅಂತ ಕರೀತಾರ. ಇನ್ನ ಕೃತಕ ಮೀನುಗಾರಿಕೆ ಅಂದ್ರೆ ಏನು? ಕೃತಕ ಮೀನುಗಾರಿಕೆ ಅಂತಂದ್ರ ನೀವು ಕೃಷಿ ಹೊಂಡಗಳನ್ನ ಮಾಡಿ ಅಥವಾ ಮೀನುಗಾರಿಕೆಗೆ ನೀರಿನ ಹೊಂಡಗಳನ್ನ ಮಾಡಿ ಅದರಲ್ಲಿ ಸಣ್ಣ ಮೀನುಗಳನ್ನ ನೀವೇ ತಂದು ಬಿಟ್ಟು ಕೆಲವು ದಿನಗಳ ನಂತರ ಆ ಮೀನುಗಳು ದೊಡ್ಡದಾದ ನಂತರ ಅದಕ್ಕೆ ಕಾಲಕಾಲಕ್ಕೆ ಆಹಾರವನ್ನ ಕೊಟ್ಟು ಆ ಮೀನುಗಳು ದೊಡ್ಡದಾದ ನಂತರ ಏನ್ ಮಾಡ್ಬೇಕು, ಅವ್ರನ್ನ ಹಿಡಿದು ಮಾರ್ಕೆಟ್ ಒಯ್ಬೇಕು. ಈ ರೀತಿ ಮಾಡಿದ್ರೆ ಅದನ್ನು ಏನಪ್ಪಾ ಕೃತಕ ಮೀನುಗಾರಿಕೆ ಅಂತ ಕರೀತಾರೆ. ಸೊ ಇಲ್ಲಿ ಕೆಲವೊಂದಷ್ಟು ನೀವು ನೋಡಬಹುದು ಏನಪ್ಪಾ ಅಂದ್ರೆ ಕೃತಕ ಮೀನುಗಾರಿಕೆ ಮಾಡೋರನ್ನು ಕೂಡ ನಾವು ಕಾಣಬಹುದು. ಜೊತೆಗೆ ಏನಪ್ಪಾ ಅಂದ್ರೆ ಮೀನುಗಳಿಗೆ ನೀರಿನ ಆಕಾರವೆಂದರೆ ಸಮುದ್ರದಲ್ಲಿರ್ತಾವ, ನದಿಗಳಲ್ಲಿರ್ತಾವ, ಕೆರೆಗಳಲ್ಲಿರ್ತಾವ, ಸಿಹಿ ನೀರಿನಲ್ಲಿರ್ತಾವ, ಹೀಗೆ
ಸಾಕಷ್ಟು ನೀರಿನ ಒಂದು ವ್ಯವಸ್ಥೆಗಳಲ್ಲಿ ನೀವೇನ್ ಮಾಡ್ಬೋದು, ಈ ಮೀನುಗಳನ್ನ ಹಿಡಿದು ಮೀನುಗಾರಿಕೆಯನ್ನ ಮಾಡಬಹುದಾಗಿದೆ. ಸೊ ಎಲ್ಲ ಕಡೆಗೆ ನಮ್ಗೆ ಮೀನುಗಳು ಸಿಗೋದಿಲ್ಲ, ಸಾಕಷ್ಟು ಏನಪ್ಪಾ ಅಂತಂದ್ರೆ ನೀರಿನ ಮೂಲಗಳಲ್ಲಿ ನಾವು ಮೀನುಗಳನ್ನ ಕಾಣ್ತಾ ಇರ್ತೀವಿ. ಇನ್ನ ಅದರಲ್ಲಿ ಸಮುದ್ರ ಮೀನುಗಾರಿಕೆ ಅಂತ ಬರ್ತದೆ. ಸಮುದ್ರ ಮೀನುಗಾರಿಕೆ ಅಂತಂದ್ರೆ ಏನು, ಜನಪ್ರಿಯ ಮೀನಿನ ವಿಧಗಳಾದಂತ ಪಾಂಪ್ರೆಟ್, ಮ್ಯಾಕರಲ್, ಟ್ಯೂನ್, ಸಾರ್ಡಿಸ್, ಆಮೇಲೆ ಸರ್ಡಿನ್ ಮತ್ತು ಬಾಂಬೆ ಡಕ್ಗಳನ್ನ ಇದು ಒಳಗೊಂಡಿದೆ. ಮೀನುಗಾರಿಕಾ ದೋಣಿಗಳಲ್ಲಿ ಹಲವು ವಿಧದ ಮೀನುಗಳ ಬಲೆಗಳನ್ನ ಬಳಸಿ ಸಮುದ್ರದಲ್ಲಿರ್ತಕ್ಕಂತಹ ಮೀನುಗಳನ್ನ ಈ ಮೀನುಗಾರರು ಹಿಡಿಯುವಂತ ಕೆಲಸವನ್ನ ಮಾಡ್ತಾರ. ಇದು ಸಮುದ್ರ ಮೀನುಗಾರಿಕೆ. ಸಮುದ್ರದಲ್ಲಿರ್ತಕ್ಕಂಥ ಬೇರೆ ಬೇರೆ ಜಾತಿಯ ಮೀನುಗಳನ್ನ ಹಿಡಿದು ಏನ್ ಮಾಡ್ತಿರ್ತಾರೆ, ಮಾರುಕಟ್ಟೆಗೆ ತರುವಂತಹ ಕೆಲಸವನ್ನ ಮೀನುಗಾರರು ಮಾಡ್ತಾ ಇರ್ತಾರ. ಸೊ ನೀವಿದನ್ನ ಎಲ್ಲಿ ಕಾಣ್ಬೋದು ಅಂದ್ರೆ ಸಮುದ್ರದ ತಟದಲ್ಲಿ, ಸಮುದ್ರದ ದಂಡೆಯಲ್ಲಿ ಏನ್ ಮಾಡ್ಬೋದು ಅಂದ್ರೆ ಇದನ್ನ ಕಾಣ್ಬಹುದಾಗಿದೆ. ಸಮುದ್ರ ಮೀನುಗಾರಿಕೆ ಹೆಚ್ಚಿನ ವಾಣಿಜ್ಯ ಮೌಲ್ಯವಿರುವಂತಹ ಕೆಲವು ಸಮುದ್ರ ಮೀನುಗಳನ್ನ ಸಮುದ್ರ ನೀರಿನಲ್ಲಿ ಕೃಷಿ ಮಾಡಲಾಗ್ತದ ನೋಡ್ರಿ. ಇಲ್ಲೂ ಸಮುದ್ರ ನೀರಿನಲ್ಲಿ ಕೃಷಿ ಮಾಡೋದಂದ್ರೆ ಏನಂತ, ಸಮುದ್ರ ನೀರಿನಲ್ಲಿ ಕೃಷಿ ಮಾಡುವುದು ಅಂತಂದ್ರೆ ಸಮುದ್ರದಲ್ಲಿ ಕೆಲವು ಬಹಳಷ್ಟು ಕಾಸ್ಟ್ಲಿ ಇರ್ತಕ್ಕಂತಹ ಮೀನುಗಳನ್ನ ಒಯ್ದು ಬಿಡೋದಲ್ಲಿ, ಎಲ್ಲಿ ಸಮುದ್ರದ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಅಲ್ಲಿ ಬಿಟ್ಟು ಅವುಗಳನ್ನ ಬೆಳೆಸುವುದು, ಅದನ್ನ ಏನಂತಂದ್ರೆ ಸಮುದ್ರ ಕೃಷಿ ಅಂತ ಕರೀತಾರೆ. ನೀರಿನಲ್ಲಿ ಕೃಷಿ ಮಾಡಲಾಗ್ತದೆ. ಕೃಷಿ ಅಂದ್ರೆ ನೀವು ವ್ಯವಸಾಯ ಅನ್ಕೊಳಕ್ ಹೋಗ್ಬೇಡ್ರಿ. ಕೃಷಿ ಅಂದ್ರೆ ಏನು, ಮೀನು ಕೃಷಿ ಅಂದ್ರೆ ಏನು, ಸಣ್ಣ ಸಣ್ಣ ಮರಿಗಳನ್ನ ತಂದು ಆ ನೀರಿನಲ್ಲಿ ಬಿಡುವುದು, ಅವುಗಳಿಗೆ ಆಹಾರ ಒದಗಿಸುವುದು, ಅವು ದೊಡ್ಡದಾದ ನಂತರ ಅವುಗಳನ್ನ ಮಾರುಕಟ್ಟೆಗೆ ತರೋದು, ಅದನ್ನ ಮೀನು ಕೃಷಿ ಅಂತ ಕರೀತಾರೆ. ಸೊ ಬೇರೆ ಬೇರೆ ಜಾತಿಯ ಮೀನುಗಳನ್ನ ನೋಡ್ರಿ, ಯಾವ ಕಾಸ್ಟ್ಲಿ ಅದ ಅವುಗಳನ್ನ ತಂದು ಏನ್ ಮಾಡ್ತಿರ್ತಾರೆ ಅಂದ್ರೆ ಅಲ್ಲಿ ಏನು ಅಂದ್ರೆ ಸಮುದ್ರದಲ್ಲಿ ಬಿಡ್ತಿರ್ತಾರೆ. ಸೊ ಅದರಿಂದ ಏನಾಗ್ತದ ಅಂತಂದ್ರೆ ನಿಮಗ ಲಾಭ, ಆರ್ಥಿಕವಾಗಿಯೂ ಲಾಭ ಆಗುವಂತ ಒಂದು ಸಾಧ್ಯತೆಗಳು ಹೆಚ್ಚಾಗಿರ್ತದ. ತಿನ್ನುವಂತ ಮೀನುಗಳು ಜೊತೆಗೆ ಮುತ್ತಿನ ಹವಳಗಳನ್ನು ಹೊತ್ತಿರ್ತಕ್ಕಂತ ಮೀನುಗಳನ್ನು ಕೂಡ ನಾವಲ್ಲಿ ಕಾಣಬಹುದಾಗಿದ. ಇನ್ನು ಒಳನಾಡು ಮೀನುಗಾರಿಕೆ ನೋಡ್ರಿ, ಒಳನಾಡು ಮೀನುಗಾರಿಕೆ ಏನನ್ನ ಒಳಗೊಂಡದ, ಎಲ್ಲಿ ಮೀನುಗಾರಿಕೆಯನ್ನ ಮಾಡಿದಾಗ ನೀವು ಒಳನಾಡು ಮೀನುಗಾರಿಕೆ ಅಂತ ಕರೀತಾರಲ್ಲ ಅಂತಂದ್ರೆ ಕಾಲುವೆಗಳು, ಕಿನಾಲ ಅಂತ ಕರಿತಾರಲ್ಲ, ಕಾಲುವೆಗಳಲ್ಲಿ, ಕೆರೆಗಳಲ್ಲಿ, ಜಲಾಶಯಗಳಲ್ಲಿ, ಡ್ಯಾಮ್ಗಳಲ್ಲಿ ನೋಡ್ರಿ, ಡ್ಯಾಮ್ಗಳಲ್ಲಿ ಮೀನುಗಳನ್ನು ಹಿಡಿಯೋದು, ನದಿಗಳಲ್ಲಿ ಮೀನುಗಳನ್ನು ಹಿಡಿಯೋದು ಎಲ್ಲ ಒಳನಾಡು ಮೀನುಗಾರಿಕೆ. ಇಲ್ಲಿ ಎಲ್ಲೂ ಸಮುದ್ರ ಅನ್ನೋದು ಬರೋದಿಲ್ಲ. ಸೊ ಒಳನಾಡು ಮೀನುಗಾರಿಕೆ ಅಂತಂದ್ರೆ ನಮ್ಮ ಒಳಗಡೆ ಅಂದ್ರೆ ಒಂದು ನಾಡಿನ ಒಳಗಡೆ ಇರತಕ್ಕಂತ ಜಲಮೂಲಗಳಲ್ಲಿ ಮೀನುಗಾರಿಕೆಯನ್ನ ಮಾಡೋದು, ಅದು ಕೆರೆ ಆಗಿರ್ಬೋದು, ನದಿ ಆಗಿರ್ಬೋದು, ಕಾಲುವೆ ಆಗಿರ್ಬೋದು. ಸೊ ಈ ರೀತಿಯಾಗಿ ಇನ್ನು ನೆಕ್ಸ್ಟ್ ಬರೋದು ಯಾವುದು ಅಂದ್ರೆ ಜೇನು ಸಾಕಾಣಿಕೆ ನೋಡ್ರಿ. ಜೇನು ಉತ್ಪಾದನೆಯ ಕೂಡ ಇವತ್ತು ಬಹಳಷ್ಟು ವಾಣಿಜ್ಯವಾಗಿ ಲಾಭವನ್ನು ತಂದುಕೊಡುವಂತ ಒಂದು ಕೃಷಿಯಾಗಿದೆ. ಯಾವುದು, ಜೇನು ಕೃಷಿ. ಇದಕ್ಕೆ ಏನ್ ಮಾಡ್ತಾರ ಅಂತಂದ್ರೆ ರೈತರು ತಮ್ಮ ಅರ್ಧ ಎಕರೆನೋ ಒಂದು ಎಕರೆ ಭೂಮಿಯಲ್ಲಿ ಏನ್ ಮಾಡ್ತಾರೋ ಅಂತಂದ್ರ ಹೂವಿನ ಗಿಡಗಳನ್ನ ಬೆಳೆಸ್ತಾರ. ಏನ್ ಮಾಡ್ತಾರ, ಹೂವಿನ ಗಿಡಗಳನ್ನ ಬೆಳೆಸ್ತಾರ. ಜೇನು ಮರಿಗಳನ್ನ ತಂದು ಕೃಷಿ ಕೇಂದ್ರಗಳಲ್ಲಿ, ಕೃಷಿ ಸಂಶೋಧನಾ ಕೇಂದ್ರಗಳಲ್ಲಿ ಜೇನು ಮರಗಳು ಸಿಗ್ತಾವ. ಅವುಗಳನ್ನ ತಂದು ತಮ್ಮ ಏನಪ್ಪಾ ಅಂದ್ರೆ ಅದಕ್ಕೆ ತನ್ನದೇ ಆದಂತ ಒಂದು ಶೇಡ್ಗಳನ್ನ ಹಾಕಿ ಅಲ್ಲಿ ಸಂಗ್ರಹಣೆ ಮಾಡ್ಕೊಂಡು ಅವುಗಳನ್ನ ಸಾಕಾಣಿಕೆ ಮಾಡಿದ್ರ ಅವೇನ್ ಮಾಡ್ತಾವ ಅಂತಂದ್ರ ಅಲ್ಲೇ ಪಕ್ಕದಲ್ಲಿರ್ತಕ್ಕಂತಹ ಹೂವಿನ ಗಿಡಗಳಿಂದ ಮಕರಂದವನ್ನ ಹೀರಿ ತಂದು ಜೇನುತುಪ್ಪದ ಉತ್ಪಾದನೆಯನ್ನ ಮಾಡ್ತಾವ. ಸೊ ಹಾಗಾಗಿ ಜೇನುತುಪ್ಪವನ್ನು ವ್ಯಾಪಕವಾಗಿ ಬಳಸುತ್ತಾರೆ. ಇದರಿಂದ ಜೇನುಗೂಡಿನ ವ್ಯವಸ್ಥೆ ಜೇನುತುಪ್ಪದ ಆಹಾರವನ್ನ ಆಗುವುದರಿಂದ ಜೇನುತುಪ್ಪದ ಉತ್ಪಾದನೆಗಾಗಿ ಜೇನು ಸಾಕಾಣಿಕೆ ಮಾಡುವುದು ಕೂಡ ಒಂದು ಕೃಷಿ ಉದ್ಯಮ ಆಗಿದ. ಜೇನು ಸಾಕಾಣಿಕೆಗೆ ಕಡಿಮೆ ಬಂಡವಾಳ ನೋಡ್ರಿ, ಕೃಷಿಕರ ಇದನ್ನ ಹೆಚ್ಚುವರಿ ಆದಾಯ ತರುವಂತಹ ಚಟುವಟಿಕೆಗೆ ಇದನ್ನ ಏನ್ ಮಾಡ್ತಾರೆ, ಬಳಸಿಕೊಳ್ತಾರೆ. ಇದಕ್ಕ ಬಹಳಷ್ಟು ದುಡ್ಡು ಹಾಕುವಂತ ಅವಶ್ಯಕತೆ ಇಲ್ಲ ಜೇನು ಸಾಕಾಣಿಕೆಗೆ. ಸೊ ಜೇನುತುಪ್ಪದ ಜೊತೆಗೆ ಜೇನುಗೂಡಿನ ಮೇಣ ಆಕಾರವಾಗಿದ್ದು ಇದನ್ನ ವಿವಿಧ ಔಷಧಿಗಳ ತಯಾರಿಕೆಯಲ್ಲಿ ಜೇನಿನ ತುಪ್ಪ ಮತ್ತು ಜೇನಿನ ಗೂಡು ಅದನ್ನು ಬಳಸ್ತಾರೆ. ಜೇನುತುಪ್ಪದ ವಾಣಿಜ್ಯ ಉತ್ಪಾದನೆಗೆ ಬಳಸುವ ಸ್ಥಳೀಯ ತಳಗಳೆಂದರೆ ನೋಡ್ರಿ, ಯಾವ ಜೇನಿನ ಜಾತಿಯನ್ನ ಬಳಸಲಾಗ್ತದೆ ಅಂದ್ರೆ ಎಪಿಸ್ ಸೆರಿನಾ ಇಂಡಿಕಾ, ಎಪಿಸ್ ಸೆರಿನಾ ಇಂಡಿಕಾ ಅಂತಕ್ಕಂತ ಜಾತಿಯ ಒಂದು ಜೇನುಗಳನ್ನ ನಾವು ಬಳಸ್ತಾ ಇರ್ತೀವಿ. ಇದನ್ನು ಸಾಮಾನ್ಯವಾಗಿ ಭಾರತೀಯ ಜೇನುಗೂಡು ಅಂತಲೂ ಕರೀತಾರೆ. ಯಾವುದು, ಎಪಿಸ್ ಸೆರಿನಾ ಇಂಡಿಕಾ ಅಂತಕ್ಕಂತ ಒಂದು ಜಾತಿಯ ಜೇನನ್ನ ನಾವೇನಪ್ಪಾ ಭಾರತೀಯ ಜೇನುಗಳು ಅಂತಲೂ ಕರಿಬಹುದು. ಜೊತೆಗೆ ಏನಂತಂದ್ರ ಇವುಗಳನ್ನ ಸಾಕಾಣಿಕೆ ಮಾಡಲಿಕ್ಕೆ ಕೆಲವೊಂದಷ್ಟು ಪೂರ್ವ ತಯಾರಿಗಳನ್ನ ಮಾಡಿಕೊಳ್ಬೇಕಾಗ್ತದೆ.
ನೋಡ್ರಿ, ನಾವು ಭಾರತ ದೇಶದಲ್ಲಿ ಏನು ಜೇನು ಹುಳುಗಳನ್ನ ಕಾಣ್ತೇವಲ್ಲ, ಇವುಗಳಿಗಿಂತ ವಿಶೇಷವಾದ ಹೆಚ್ಚಿನ ಜೇನುತುಪ್ಪನ್ನ ಉತ್ಪಾದನೆ ಮಾಡುವಂತಹ ಇಟಲಿ ದೇಶದ ಏನಪ್ಪಾ ಅಂತಂದ್ರೆ ಜೇನು ಮರಿಗಳನ್ನ ನಾವು ತಂದು ಇಲ್ಲೇನ್ ಮಾಡ್ಬೋದು, ಜೇನು ಸಾಕಾಣಿಕೆಯನ್ನು ಮಾಡ್ಬೋದು. ಯಾಕೆ ಇಟಲಿ ದೇಶದ ಜೇನು ಹುಳುಗಳನ್ನ ತರಬೇಕು ಅಂದ್ರೆ, ಇವು ಕಡಿಮೆ ಕುಟುಕುತ್ತವೆ ಅಂತ ಹೇಳ್ತಾರೆ. ಕಡಿಮೆ ಕುಟುಕುತ್ತವೆ ಅಂದ್ರೆ ಅರ್ಥ ಏನು, ಈಗ ನಮ್ಮ ಭಾರತ ದೇಶದ ಜೇನು ಹುಳುಗಳು ಏನು ಜೇನು ಉತ್ಪಾದನೆ ಮಾಡ್ತಾವಲ್ಲ ಜೇನು ತುಪ್ಪವನ್ನ, ಅರ್ಧದಷ್ಟನ್ನ ಅವೇ ತಿಂದ್ಬಿಡ್ತಾವ. ನೋಡ್ರಿ, ಭಾರತ ದೇಶದ ಜೇನು ಹುಳುಗಳು ತಮ್ಮ ಜೇನು ತುಪ್ಪವನ್ನ ತಾವೇ ತಿಂದ್ಬಿಡ್ತಾವ ಅರ್ಧದಷ್ಟು. ಹಾಗಾಗಿ ಇಟಲಿ ದೇಶದ ಜೇನು ಹುಳುಗಳು ಕಡಿಮೆ ಕುಟುಕುತ್ತವೆ, ಒದಗಿಸಿದ ಜೇನು ಹುಳುಗಳಲ್ಲಿ ಬಹಳ ದಿನಗಳ ಕಾಲ ಇರುತ್ತವೆ. ನೋಡ್ರಿ, ಇಟಲಿ ದೇಶದ ಜೇನುಹುಳುಗಳ ವಿಶೇಷತೆ ಏನಂತಂದ್ರ, ಒಂದ್ ಕಡೆ ನೀವು ಗೂಡು ಕಟ್ಟಿ ಕೊಟ್ಟಿದ್ರಂದ್ರ ಅಲ್ಲಿ ಬಹಳ ದಿನದ ಕಾಲ ಇರ್ತಾವ. ಆದ್ರೆ ನಮ್ಮ ಭಾರತೀಯ ಜೇನುಹುಳುಗಳೆಲ್ಲ ಆಗಲ್ಲ, ಒಂದ್ ದಿನ ಒಂದ್ ಗಿಡದಲ್ಲಿ, ಮತ್ತೊಂದ್ ದಿನ ಮತ್ತೊಂದ್ ಗಿಡದಲ್ಲಿ, ಮತ್ತೊಂದ್ ದಿನ ಮತ್ತೊಂದ್ ಕಡೆ. ಹೀಗ್ ಮಾಡ್ತಾ ಹೋದ್ರ ಜೇನು ತುಪ್ಪ ಸಂಗ್ರಹಣೆ ಆಗೋದಿಲ್ಲ. ಸೊ ಅದಕ್ಕಾಗಿ ನಾವು ಯಾಕೆ ಇಟಲಿ ದೇಶದ ಜೇನುಹುಳುಗಳನ್ನ ಬಳಸ್ತೇವೆ ಅಂದ್ರೆ ಇದೇ ಕಾರಣ. ಒಂದು, ಕಡಿಮೆ ಕುಡ್ಕೋತವೆ ಅಂದ್ರೆ ಕಡಿಮೆ ಸೇವನೆ ಮಾಡ್ತಾವ. ಎರಡನೇದು, ಗೂಡುಗಳನ್ನ ಪದೇ ಪದೇ ಬದಲಿಸೋದಿಲ್ಲ, ಒಂದು ಸ್ಥಿರ ಗೂಡುಗಳಲ್ಲಿ ಅವು ನೆಲೆಸ್ತಾವ. ಜೊತೆಗೆ ಸಂತಾನೋತ್ಪತ್ತಿ ಚೆನ್ನಾಗಿರ್ತದ ಅಂದ್ರೆ ಹೆಚ್ಚು 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 ಜೇನು ಮರಿಗಳನ್ನ ಅವೇ ಕೊಡ್ತಾವ. ಅಲ್ಲಿ ಸಂತಾನೋತ್ಪತ್ತಿಯ ಪ್ರಕ್ರಿಯೆ ಮೂಲಕ ಅವುಗಳ ಸಂಖ್ಯೆಯನ್ನು ಹೆಚ್ಚು ಮಾಡ್ಕೊಂಡ್ಬಿಡ್ತಾವ. ಸೊ ಹೀಗಾಗಿ ವಾಣಿಜ್ಯೋತ್ಪಾದನೆಗಾಗಿ ಜೇನು ಸಾಕಾಣಿಕಾ ಕೇಂದ್ರ, ಬಿ ಫಾರ್ಮ್ಸ್ ಅಥವಾ ಜೇನು ಕೃಷಿ ಕೇಂದ್ರವನ್ನ ಸ್ಥಾಪಿಸಲಾಗಿದೆ. ಸೊ ನೋಡ್ರಿ, ಈ ಇಟಲಿ ದೇಶದ ಜೇನು ಹುಳುಗಳೇ ಇವತ್ತು ಭಾರತ ದೇಶದಲ್ಲಿ ಜೇನು ಸಾಕಾಣಿಕೆಗೆ ಬಳಸಿಕೊಳ್ತಾ ಇರ್ತಕ್ಕಂತ ಈ ತಳಿಗಳು. ಹೌದಾ, ಆ ಇಟಲಿ ದೇಶದ ಹುಳುಗಳು ಬಹಳ ಒಳ್ಳೆಯ ರೀತಿಯಲ್ಲಿ ಜೇನುತುಪ್ಪವನ್ನ ಉತ್ಪಾದನೆ ಮಾಡುವುದರ ಜೊತೆಗೆ ಏನಪ್ಪಾ ಲಾಭವನ್ನ ತಂದು ಕೊಡುವಂತಹ ಕೆಲಸವನ್ನ ಈ ಇಟಲಿ ದೇಶದ ಜೇನು ಹುಳುಗಳು ಮಾಡ್ತಾ ಇರ್ತಾವ. ಜೇನು ಕೃಷಿಯನ್ನ ನೀವು ನೋಡಬಹುದು. ಜೇನುತುಪ್ಪದ ಗುಣಮಟ್ಟ ಮತ್ತು ಮೌಲ್ಯದ ಮಕರಂದ ಮತ್ತು ಪರಾಗವನ್ನು ಸಂಗ್ರಹಿಸಲು ಜೇನು ಹುಳುಗಳಿಗೆ ದೊರಕುವ ಸಸ್ಯ ಸಂಪತ್ತು ಮತ್ತು ಹೂವನ್ನ ಅವಲಂಬಿಸಿದೆ. ನೋಡ್ರಿ, ನೀವು ಜೇನು ಸಾಕಾಣಿಕೆ ಮಾಡಬಹುದ್ರಿ, ಆದ್ರ ನೀವು ಮಾಡುವಂತ ಜಾಗದಲ್ಲಿ ಯಾವುದೇ ಸಸ್ಯ ಸಂಪತ್ತು ಇಲ್ಲ, ಹೂವಿನ ತೋಟಗಳು ಇಲ್ಲ. ಹಾಗಿದ್ದಾಗ ಜೇನು ಉತ್ಪಾದನೆ ಅನ್ನೋದು ಆಗೋದೇ ಇಲ್ಲ. ಹಾಗಾದ್ರೆ ಹೆಚ್ಚೆಚ್ಚು ಜೇನು ಉತ್ಪಾದನೆ ಮಾಡ್ಬೇಕಾದ್ರೆ ನೀವು ಏನ್ ಮಾಡ್ಬೇಕಾಗ್ತದ, ಸಸ್ಯ ಸಂಪತ್ತು ಇರುವಂತ ಜಾಗದಲ್ಲಿ ಜೇನು ಗೂಡುಗಳನ್ನು ಕಟ್ಟಬೇಕಾಗ್ತದ. ಜೊತೆಗೆ ಏನ್ಪಾ ಅಂತಂದ್ರ ಹೂವಿನ ತೋಟಗಳು ಇರ್ಬೇಕು. ಯಾಕಂತಂದ್ರೆ ಮಕರಂದವನ್ನ ಹಿಡಿದು ತರಲಿಕ್ಕೆ ಈ ಜೇನು ಹುಳುಗಳು ಹೂವಿನ ಮಕರಂದವನ್ನು ಹಿಡ್ಕೊಳ್ಳಕ್ಕೆ ಹೂವಿನ ತೋಟಗಳು ಬೇಕು. ಹಾಗಿದ್ದಾಗ ಮಾತ್ರ ಜೇನು ತುಪ್ಪವನ್ನು ನೀವೇನ್ ಮಾಡ್ಬೋದು, ಹೆಚ್ಚಿನ ಪ್ರಮಾಣದಲ್ಲಿ ಪಡಿಬಹುದು. ಜೊತೆಗೆ ಉತ್ತಮ ಗುಣಮಟ್ಟದ ಜೇನು ತುಪ್ಪವನ್ನ ನೀವು ಪಡಿಬಹುದು ಅಂತ ಹೇಳ್ತೀರಿ. ಸೊ ಇದಿಷ್ಟು ಒಟ್ಟಾರೆ ಈ ಒಂದು ಅಧ್ಯಾಯದಲ್ಲಿ ನೀವು ಕಲ್ತಿರ್ತಕ್ಕಂತ ವಿಷಯಗಳು. ಆಹಾರ ಉತ್ಪಾದನೆ ಅಥವಾ ಆಹಾರ ಸಂಪನ್ಮೂಲಗಳಲ್ಲಿ ಸುಧಾರಣೆ ಅಂತಕ್ಕಂತ ಈ ಒಂದು ಅಧ್ಯಾಯದಲ್ಲಿ ನೀವು ಕಲ್ತಿರೋದು ಏನು ಅಂತಂದ್ರೆ, ನಾನು ಬ್ರೀಫ್ ಆಗಿ ಒಂದು 5 ನಿಮಿಷದಲ್ಲಿ ಹೇಳ್ತೀನಿ. ಆಹಾರ ಸಂಪನ್ಮೂಲಗಳಲ್ಲಿ ಸುಧಾರಣೆ ಅಂದ್ರೆ ಏನು? ಆಹಾರ ಸಂಪನ್ಮೂಲಗಳ ಸುಧಾರಣೆಯಲ್ಲಿ ಒಳಗೊಂಡಿರ್ತಕ್ಕಂಥ ಪ್ರಮುಖ 3 ಅಂಶಗಳು. ಒಂದು, ಬೆಳೆಯ ತಳಿ ಸುಧಾರಣೆ, ಬೆಳೆಯ ರಕ್ಷಣೆ ನಿರ್ವಹಣೆ, ಜೊತೆಗೆ ಏನ್ಪಾ ಅಂತಂದ್ರೆ ಬೆಳೆಯನ್ನ ಸಂಗ್ರಹಣೆ ಮಾಡಿಕೊಳ್ಳುವಂಥದ್ದು ತಳಿ ಸುಧಾರಣೆ, ಜೊತೆಗೆ ಅದನ್ನ ಬೆಳೆಸಲಿಕ್ಕೆ ನಾವು ಕೈಗೊಳ್ಳಬೇಕಾದಂತ ಕ್ರಮಗಳು, ಅದ್ರ ಬಗ್ಗೆ ನೀರಾವರಿ ವ್ಯವಸ್ಥೆ ಬಗ್ಗೆ ಕಲ್ತಿದ್ದೀರಿ, ಸಾವಯವ ಗೊಬ್ಬರ ರಾಸಾಯನಿಕ ಗೊಬ್ಬರದ ಬಗ್ಗೆ ತಿಳ್ಕೊಂಡಿದ್ದೀರಿ, ಅದರ ಜೊತೆ ಜೊತೆಗೆ ರೈತರು ಪಶುಸಂಗೋಪನೆ ಅಂತಕ್ಕಂತ ಒಂದು ವ್ಯವಸ್ಥೆಯನ್ನ ಮಾಡಿಕೊಂಡಿರ್ತಾರೆ. ಪಶುಸಂಗೋಪನೆಯಲ್ಲಿ ದನಗಳ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಮೀನು ಉತ್ಪಾದನೆ, ಜೇನುತುಪ್ಪದ ಉತ್ಪಾದನೆ, ಈ ರೀತಿಯಾದಂತ ಎಲ್ಲಾ ಅಂಶಗಳನ್ನ ಈ ಒಂದು ಅಧ್ಯಾಯದಲ್ಲಿ ಕಲಿತೀರಿ. ಸೊ ಇದಿಷ್ಟು ಈ ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯಾಗಿತ್ತು. ಇನ್ನು ಈ ಅಧ್ಯಾಯದಲ್ಲಿ ಬರ್ತಕ್ಕಂತ ಪ್ರಶ್ನೆಗಳಿಗೆ ನೀವೇ ಏನಪ್ಪಾ ಅಂತಂದ್ರೆ ಪಕ್ಕದಲ್ಲಿ ಬರೆಯುವಂತ ಕೆಲಸವನ್ನು ನೀವು ಮಾಡಬೇಕು. ಮುಂದಿನ ಅವಧಿಯಲ್ಲಿ ಇದರ ಮುಂದಿನ ಅಧ್ಯಾಯವನ್ನು ನಾನು ಪ್ರಾರಂಭಿಸ್ತೀನಿ. ಇಲ್ಲಿಗೆ ಈ ಅವಧಿಯನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಧನ್ಯವಾದಗಳು.